ಚುನಾವಣೆ ಘೋಷಣೆ ಆಯ್ತು ಸರ್ ಲೋಕಸಭಾ, ಯಾವ ಥರ ತಯಾರಿ ಇದೆ ಸರ್? ನಾ ಘೋಷಣೆ ಆಗುತ್ತೆ, ಘೋಷಣೆ ಆಗುತ್ತೆ ಮುಂಚೆನೇ ನಮ್ಮ ತಯಾರಿ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ಅವ್ರಿಗೇನು ಸಂಬಂಧ ಇಲ್ಲ. ಈಗಾಗಲೇ ಒಂದು ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ, ಬಹುಶಃ ಶಾರ್ಟ್ಲಿ ಇನ್ನೊಂದು ಮಾಡ್ತಾರೆ, ಮಿಕ್ಕಿದ್ದು 21. ಸೊ ಇದು ನೀತಿ ಸಂಹಿತೆ ಜಾರಿಗಿಂತ ಮುಂಚೆನೇ ಸಾಕಷ್ಟು ಸಭೆಗಳಾಗಿದ್ದಾವೆ. ಸಂಘಟನೆ ಬಗ್ಗೆ ಗ್ಯಾರಂಟಿ ಕಾರ್ಯಕ್ರಮ, ಬೇರೆ ಬೇರೆ ಕಾರ್ಯಕ್ರಮ, ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ದೀವಿ. ಒಟ್ಟಾರೆ ಪಕ್ಷ ಚುನಾವಣೆಸ್ಲಿಕ್ಕೆ ತಯಾರಿದೆ, ಅದೇನು ಪ್ರಶ್ನೆ ಇಲ್ಲ. ಇದು ಕೂಡ ಪ್ರಾಜೆಕ್ಟ್ ಒಂದು ಭಾಗ ಆದರೆ ನಮ್ಮ ಸಂಘಟನೆ ಇನ್ನೊಂದು ಭಾಗ. ಸರ್ ಬೆಳಗಾವಿ ಚಿಕ್ಕೋಡಿ ಎರಡು ಚರ್ಚೆ ನಡೀತಾ ಇದೆ, ಇನ್ನೂ ಅಂತಿಮವಾಗಿಲ್ಲ, ಆಗಬೇಕಾಗಿದೆ. ಪ್ರಿಯಾಂಕನ ಹೆಸರು ಚರ್ಚೆ ಆಗ್ತಾ ಇದೆ, ಬಳಕರವರು ಚರ್ಚೆ ಆಗ್ತಾ ಇದೆ. ಅಂತಿಮವಾಗಿ ಇನ್ನೊಂದು ಸುತ್ತು ಚರ್ಚೆ ಮಾಡ್ತೀವಿ ನಾವೆಲ್ಲರೂ ಕೂಡಿ, ಅಂತಿಮವಾಗಿ ಹೇಳ್ತೀವಿ. ಸೊ ಈಗ ಏನಿದ್ರು ಕೂಡ ಚರ್ಚೆ ಅಷ್ಟೇ, ಇನ್ನೂ ಅಂತಿಮ ಆಗಿಲ್ಲ. ಇನ್ನೊಂದು ಸಾರಿ ಎಲ್ಲ ಮುಖಂಡ ಚರ್ಚೆ ಮಾಡಿ ಫೈನಲ್ ಮಾಡ್ತೀವಿ. ಬಹುತೇಕ ಪ್ರಿಯಾಂಕ ಅವರು ನಿಲ್ತಾರೆ ಚಿಕ್ಕೋಡಿ ಅಂತ ಇದೆ ಸುದ್ದಿ ಇದೆ. ಅದರ ವರಿಷ್ಠ ನಿಲ್ಲಿಸ್ಬೇಕಂತ ಆಸಕ್ತಿ ಅಂತಿಮವಾಗಿ ಜಿಲ್ಲಾ ಮುಖಂಡರ ನಿನ್ನೆ ಕೂಡ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವ್ರ ಜೊತೆ ತಾವು ಮಾತಾಡಿದ್ರಂತ ಒಂದು ಸುದ್ದಿ. ಅದೇ ಚರ್ಚೆ ನಡೀತಾನೆ ಇದೆ, ನಡೀತಾನೆ ಇದೆ. ಆದರೆ ಅಂತಿಮವಾಗಿ ಜಿಲ್ಲಾ ನಾಯಕರು ಅದಕ್ಕೆ ಸಹಮತಿ ಕೊಡಬೇಕು, ಯಾಕಂದ್ರೆ ಚುನಾವಣೆ ಮಾಡೋರು ಸ್ಥಳೀಯ ನಾಯಕರು. ಹೀಗಾಗಿ ಸ್ಥಳೀಯ ನಾಯಕರ ಮೇಲೆ ಭಾಳಷ್ಟು ಡಿಪೆಂಡ್ ಇದೆ. ಅದಕ್ಕೆ ಅವ್ರ ಜೊತೆ ಇನ್ನೊಂದು ಸುತ್ತಿನ ಚರ್ಚೆ ಮಾಡ್ತೀವಿ. ಸರ್ ಕೇಂದ್ರದಲ್ಲಿ ಯಾರು ಪ್ರಚಾರ ಬಂದೇ ಬರ್ತಾರೆ, ಎಲ್ಲ ನಾಯಕರು ಬಂದೇ ಬರ್ತಾರೆ ಮಾಮೂಲಾಗಿ. ಆದ್ರೆ ನಾವು ಹೆಚ್ಚು ಡಿಪೆಂಡ್ ಆಗೋದು ರಾಜ್ಯ ನಾಯಕರು, ಜಿಲ್ಲಾ ನಾಯಕರು. ಬೆಳಗಾವಿ ಜಿಲ್ಲೆ ದೊಡ್ಡ ಪ್ರಮಾಣದ ಸಮಾವೇಶ ಮಾಡೇ ಮಾಡ್ತೀವಿ. ಬೆಳಗಾವಿಯಲ್ಲಿ ಒಂದು ಮಾಡ್ತೀವಿ, ಚಿಕ್ಕೋಡಿಯಲ್ಲಿಂದು ಪ್ರತಿ ಸಾರಿ ಏನು ಮಾಡ್ತೀವಿ ಲೋಕಸಭೆಗೆ ಬೃಹತ್ ಸಮಾವೇಶ ಮಾಡೇ ಮಾಡ್ತೀವಿ. ಸರ್ ಲೋಕಸಭೆಯಿಂದ ಗೆಲ್ಲುವಂಥ ಅಭ್ಯರ್ಥಿಗಳಿಂದ ಜನರಿಗೆ ಏನು ಆಶ್ವಾಸನೆ ಕೊಡ್ತೀವಿ ಸರ್? ನೋಡೋಣ, ಅದಿನ್ನೂ ಘೋಷಣೆ ಆಗಬೇಕು. ಅಭ್ಯರ್ಥಿ ಆದ್ಮೇಲೆ ಅದಕ್ಕೆ ಆಶ್ವಾಸನೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.